ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಅಕ್ಟೋಬರ್ 29, 2021 ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ನಿಧನ ಹೊಂದಿದರು. ಅವರ ಮರಣದ ನಂತರ ಅವರ ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳು ಬೆಳಕಿಗೆ ಬಂದವು. ವೃದ್ಧ ಜೀವವನ್ನು ಕಾಪಾಡುವ, ಅನಾಥಾಶ್ರಮವನ್ನು ರಕ್ಷಿಸುವ ರಾಜಕುಮಾರನಾಗಿ ನಟಿಸಿದ ನಟನೆ ಚಲನಚಿತ್ರಕ್ಕೆ ಮಾತ್ರ ಸೀಮಿತವಾಗದೆ ನಿಜ ಜೀವನದಲ್ಲಿಯೂ ಸಹ ಪುನೀತ್ ರಾಜ್ಕುಮಾರ್ ರಾಜಕುಮಾರನಾಗಿಯೇ ಮೆರೆದರು. ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ವೃದ್ಧರ ಮತ್ತು ಅನಾಥರ ಪೋಷಣೆ ಜೊತೆಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ದಾರಿಯನ್ನು ಇರಲಿದ್ದರು. ತಾನು ಸಮಾಜಕ್ಕೆ ಈ ಕೊಡುಗೆ ಕೊಟ್ಟಿದ್ದೇನೆ ಎಂದು ಎಲ್ಲೂ ಬಹಿರಂಗಪಡಿಸದೆ ಸಮಾಜ ಸೇವೆಯನ್ನು ಮಾಡುತ್ತಿದ್ದರು. ಪುನೀತ್ ವೃದ್ಧರಿಗೆ, ಅನಾಥಾಶ್ರಮಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದ್ದರು. ಪುನೀತ್ ಅವರು ಅನೇಕ ವೃದ್ಧಾಶ್ರಮಗಳನ್ನು, ಗೋಶಾಲೆಗಳನ್ನು ಪೋಷಣೆ ಮಾಡುತ್ತಾ ಎಲ್ಲಿಯೂ ತಾನು ಸಮಾಜ ಸೇವಕ ಎಂದು ಬಿಂಬಿಸಿಕೊಂಡಿರಲಿಲ್ಲ. ಈ ಮೂಲಕ ದೊಡ್ಡ ಮನೆಯ ದೊಡ್ಡತನವನ್ನು ಬೆರೆದಿದ್ದರು. ಪುನೀತ್ ರಾಜ್ಕುಮಾರ್ ಅವರು ಸುಮಾರು 26ಕ್ಕಿಂತಲೂ ಹೆಚ್ಚು ಅನಾಥ ನಾಡಿನಲ್ಲದೆ ಹೊರ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಹೆಚ್ಚಿನ ಅಭಿಮಾನಿಗಳನ್ನು ಹೊಂದಿರುವಂತಹ ಒಬ್ಬ ಮೇರು ವ್ಯಕ್ತಿ ಎಂದು ಹೇಳಬಹುದಾಗಿದೆ. ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಶ್ರೀ ಉಮಾಶಂಕರ್ ದೀಕ್ಷಿತ್ ಅವರು ಕುಲಾಧಿಪತಿಗಳಾಗಿದ್ದಾಗ ಮತ್ತು ಕುಲಪತಿಗಳಾದ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರರು, ಕನ್ನಡ ನಾಡಿನ ಹೆಮ್ಮೆಯ ಪುತ್ರರಾದ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಚಲನಚಿತ್ರ ಕ್ಷೇತ್ರ ಹಾಗೂ ಸಮಾಜ ಕ್ಷೇತ್ರಕ್ಕೆ ಸಲ್ಲಿಸಿದ ಅಮೋಘ ಸೇವೆಯನ್ನು ಗುರುತಿಸಿ ದಿವಂಗತ ಶ್ರೀ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರ ಮೈಸೂರು ವಿಶ್ವವಿದ್ಯಾಲಯದ ಡಿಲಿಟ್ ಪದವಿಯನ್ನು ತಾವು ಪ್ರದಾನಿಸಬೇಕೆಂದು 3ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಬಾಲ ಕಲಾವಿದ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕರ್ನಾಟಕ ಸರ್ಕಾರದ ಅತ್ಯುತ್ತಮ ಬಾಲನಟ ಪ್ರಶಸ್ತಿಗೂ ಭಾಜನ ಮಾಡಿದ ಇವರು ಅಪ್ಪು ಎಂದೇ ಪ್ರಸಿದ್ಧರಾಗಿ ಅದೇ ನಾಮಧೇಯದಿಂದ ಪ್ರಚಲಿತದಲ್ಲಿ ಇದ್ದರು. ಇವರು ಕರ್ನಾಟಕ ಚಿತ್ರರಂಗದ ಕೀರ್ತಿ ಪುರುಷ, ಅಜಾತ ಶತ್ರು ಉಳ್ಳವರು. ಸ್ಯಾಂಡಲ್ವುಡ್ ಅನ್ನು ಇವರು ತನ್ನ ಕುಟುಂಬವೆಂಬಂತೆ ರಚಿಸುತ್ತಿದ್ದರು. ಶ್ರೀಯುತರು ಕನ್ನಡ ಚಿತ್ರ ನಾಯಕ ನಟನಾಗಿ ಅಪ್ಪು, ಅಭಿ, ಆಕಾಶ್, ರಾಜಕುಮಾರ, ಯುವರತ್ನ ಹೀಗೆ ಸುಮಾರು 29 ಚಲನಚಿತ್ರಗಳಲ್ಲಿ ನಟಿಸಿದ್ದರು. ಶ್ರೀ ಪುನೀತ್ ರವರು ಉತ್ತರ ಶ್ರೇಷ್ಠ ನಟ, ಗಾಯಕ ಹಾಗೂ ಸಮಾಜ ಸೇವಕರಾಗಿ ಸೇವೆಯನ್ನು ಮಾಡಿದ್ದಾರೆ. ಶ್ರೀ ಪುನೀತ್ ಕುಮಾರ್ ಅವರು ಪವರ್ ಸ್ಟಾರ್ ಎಂದೇ ಪ್ರಸಿದ್ಧಿಯನ್ನು ಹೊಂದಿದ್ದರು. ಅಪ್ಪುರವರ ಪ್ರೇರಣಾ ಶಕ್ತಿ ಎಂದರೆ ಅವರ ತಂದೆ ತಾಯಿ. ಅವರು ತೋರಿಸಿದಂತಹ ದಾರಿಯಲ್ಲೇ ನಡೆದರು. ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರೆಂದೇ ಚಿಂತಿಸುತ್ತಿದ್ದ ಅಭಿಮಾನಿಗಳನ್ನು ಶ್ರೀ ಪುನೀತ್ ರಾಜ್ಕುಮಾರ್ ರಾಯಭಾರಿಯಾಗಿದ್ದರು.